ಭಾರತ ಇಂಗ್ಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ 8 ವಿಕೆಟ್ಗಳ ಜಯವನ್ನು ಸಾಧಿಸಿದೆ. ಇತ್ತ ಟೀಂ ಇಂಡಿಯಾ ಸೋಲನ್ನು ಕಾಣುತ್ತಿದ್ದಂತೆ ಆರಂಭಿಕ ಬ್ಯಾಟ್ಸ್ಮನ್ಗಳ ವಿಚಾರದಲ್ಲಿ ಒಂದಿಷ್ಟು ಅಪಸ್ವರಗಳು ಕೇಳಲು ಶುರುವಾಗಿದೆ. ಅದರಲ್ಲೂ ಕನ್ನಡಿಗ ಕೆಎಲ್ ರಾಹುಲ್ ವಿಚಾರದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಕಳಪೆ ಫಾರ್ಮ್ನಲ್ಲಿ ಇರೋ ರಾಹುಲ್ ಅವರು ಮುಂದಿನ ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾದ 11ರ ಬಳಗದಲ್ಲಿ ಇರುತ್ತಾರೋ ಇಲ್ಲವೋ ಅನ್ನೋ ಅನುಮಾನಗಳು ಶುರುವಾಗಿದೆ. ರಾಹುಲ್ ಕಳೆದ 3 ಪಂದ್ಯಗಳಿಂದ ಗಳಿಸಿದ್ದು ಕೇವಲ 1 ರನ್ ಆಗಿದ್ದು ಸದ್ಯ ಟೀಂ ಇಂಡಿಯಾದಲ್ಲಿ ಓಪನರ್ ಸ್ಲಾಟ್ಗಾಗಿ ಶಿಖರ್ ಧವನ್, ರೋಹಿತ್ ಶರ್ಮಾ, ಕೆಎಲ್ ರಾಹುಲ್ ಜೊತೆಯಲ್ಲಿ ಇಶಾನ್ ಕಿಶನ್ ಕೂಡ ಸೇರ್ಪಡೆಯಾಗಿದ್ದು ತಂಡದಲ್ಲಿ ಪೈಪೋಟಿ ಜೋರಾಗೇ ಇದೆ. ಹೀಗಿರುವಾಗ ಕೆಎಲ್ ರಾಹುಲ್ ಅವರ ಪ್ರದರ್ಶನ ಅವರ ಮುಂದಿನ ವಿಶ್ವಕಪ್ ದೃಷ್ಟಿಯಲ್ಲಿ ಪರಿಣಾಮ ಬೀರಲಿದೆ ಅನ್ನೋ ಮಾತುಗಳನ್ನು ಕ್ರಿಕೆಟ್ ಪಂಡಿತರು ಹೇಳುತ್ತಿದ್ದಾರೆ. ಆದರೆ ಕೆಎಲ್ ರಾಹುಲ್ ಅವರ ಫ್ಲಾಪ್ ಪ್ರದರ್ಶನದ ನಡುವೆಯೂ ಕ್ಯಾಪ್ಟನ್ ಕಿಂಗ್ ಕೊಹ್ಲಿ ರಾಹುಲ್ ಬೆನ್ನಿಗೆ ನಿಂತಿದ್ದಾರೆ. ರಾಹುಲ್ ಪ್ರದರ್ಶನದ ವಿಚಾರದಲ್ಲಿ ಮಾತನಾಡಿರುವ ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್ ಒಬ್ಬ ಚಾಂಪಿಯನ್, ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ರೋಹಿತ್ ಜೊತೆಯಲ್ಲಿ ರಾಹುಲ್ ಓಪನರ್ ಆಗಿ ಆಡಲಿದ್ದಾರೆ. ರಾಹುಲ್ಗೆ 5-10 ಎಸೆತಗಳ ವಿಷಯ ಅಷ್ಟೇ. ಆತ ಒಮ್ಮೆ ಸೆಟ್ ಆದರೆ ಚಿತ್ರಣವೇ ಬದಲಾಗಲಿದೆ. ಆತ ಸಿಡಿಯೋದಕ್ಕೆ 5-10 ಎಸೆತಗಳ ಮ್ಯಾಟರ್ ಅಂತ ಕನ್ನಡಿಗ ರಾಹುಲ್ ಮತ್ತೆ ಫಾರ್ಮ್ಗೆ ಮರಳಿ ಸಿಡಿಯಲಿದ್ದಾರೆ ಅಂತ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಫಾರ್ಮ್ಗೆ ಮರಳಿದ್ದು ಇಂಗ್ಲೆಂಡ್ ವಿರುದ್ಧ 3ನೇ T20 ಪಂದ್ಯದಲ್ಲೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡುವ ಮೂಲಕ 46 ಬಾಲ್ಗಳಲ್ಲಿ 77 ರನ್ ಸಿಡಿಸುವ ಮೂಲಕ ನೀನು ಮಾಸ್ ಆದರೆ ನಾನು ಮಾಸ್ಗೆ ಬಾಸ್ ಅಂತ ಹೇಳಿದ್ದಾರೆ. ಇದೀಗ ವಿರಾಟ್ ಆಟ ನೋಡಿದ ಟೀಂ ಇಂಡಿಯಾದ ಮಾಜಿ ಆಟಗಾರ ವಾಸಿಂ ಜಾಫರ್ ಕೊಹ್ಲಿ ಆಟ ಯುವಕರಿಗೆ ಸ್ಪೆಷಲ್ ಟಿಪ್ಸ್ ಅಂತ ಹೇಳಿದ್ದಾರೆ. ಕೊಹ್ಲಿಯ ಅದ್ಭುತ ಆಟ ಅಂದರೆ ಇದು. ನೀವು ವಿಶ್ವದ ಯಾವ ಮೂಲೆಯಲ್ಲಿದ್ದು ಕೊಹ್ಲಿಯ ಆಟವನ್ನು ಒಮ್ಮೆ ನೋಡಿ. ಆತ ಆಟದಿಂದ ಒಂದಿಷ್ಟು ಟಿಪ್ಸ್ಗಳು ಸಿಗಲಿವೆ, ಅದನ್ನು ನೋಟ್ ಮಾಡಿಕೊಳ್ಳಿ ಅಂತ ಹೇಳುವ ಮೂಲಕ ವಿರಾಟ್ ಕೊಹ್ಲಿ ಆಟವನ್ನು ಹಾಡಿ ಹೊಗಳಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ರಾಹುಲ್ಗೆ ಅವರ ಸಾಮರ್ಥ್ಯ ಸಾಬೀತುಪಡಿಸಲು ಮತ್ತಷ್ಟು ಅವಕಾಶ ನೀಡಬೇಕಾ? ವಿರಾಟ್ ರಾಹುಲ್ ವಿಚಾರದಲ್ಲಿ ನೀಡಿದ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.